ಚಳಿಗಾಲ ಬಂತು ಅಂತಂದ್ರೆ ಒಂದಷ್ಟು ಹಣ್ಣುಗಳನ್ನ ನಾವು ಮನೆಯಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸ್ತೇವೆ. ಅವುಗಳಲ್ಲಿ ಮುಖ್ಯವಾಗಿ ನಾವೇ ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಬೇಕಾದ ಹಣ್ಣು ಅಂತಂದ್ರೆ ಅದೇ ಸಿಂಗಾರದ ಹಣ್ಣು. ಇದಕ್ಕೆ ವಾಟರ್ ಚೆಸ್ನಟ್, ಪಾನಿಪಟ್, ಬ್ಲಾಕ್ ಫ್ರೂಟ್ ಅಂತೆಲ್ಲ ಕರೀತಾರೆ. ಕನ್ನಡದಲ್ಲಿ ಈ ಹಣ್ಣಿಗೆ ಏನ್ ಕರೀತಾರೆ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ಈ ಹಣ್ಣಿನ ವಾಣಿಜ್ಯ ಬೆಳೆಯಾಗಿ ಭಾರತ, ಚೀನಾ, ಕೊರಿಯಾ, ಜಪಾನ್, ನಾರ್ತ್ ಅಮೆರಿಕಾದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಈ ಹಣ್ಣಿನ ಮುಖ್ಯ ಗುಣಗಳಲ್ಲಿ ಒಂದು, ಗಾಯ ವಾಸಿ ಆಗೋ ಪ್ರೊಸೆಸ್ ಬೇಗ ಆಗುತ್ತೆ, ಹಾಗೆ ಪೇನ್ ರಿಲೀಫ್ ಅನ್ನ ಕೂಡ ಕೊಡುತ್ತೆ. ಈ ಹಣ್ಣನ್ನ ಹಸಿಯಾಗಿ ತಿನ್ಬಹುದು, ಹಾಗೆ ಸಿಪ್ಪೆ ತೆಗೆದು ಸೇವಿಸಬಹುದು, ಇಲ್ಲಾಂತಂದ್ರೆ ಒಣಗಿಸಿ ಹಿಟ್ ಮಾಡಿ ಚಪಾತಿ, ದೋಸೆ ಜೊತೆ ಕೂಡ ಸೇವಿಸಬಹುದು. ಈ ಹಣ್ಣಿನ ಕೃಷಿ ಮಾಡ್ತೀನಿ ಅಂತಂದ್ರೆ ಮಣ್ಣಿನ ಪಿಎಚ್ ಮಟ್ಟ 6.2 ಇರಬೇಕು. ಮಳೆಗಾಲದಲ್ಲಿ ನಾಟಿ ಮಾಡಿದ್ರೆ 8 ತಿಂಗಳಲ್ಲಿ ನಿಮಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಸೊ 1 ಹೆಕ್ಟೇರ್ ಗೆ ಉತ್ತಮವಾಗಿ ಮೇಂಟೈನ್ ಮಾಡಿದ್ರೆ 5,000 ಕೆಜಿ ವರೆಗೂ ನಾವು ಇಳುವರಿ ಪಡಿಬಹುದು. ಕೃಷಿ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಈಗಲೇ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ.